ನೀವು ಬರ್ತೀರಾ ಇಲ್ವಾ? ನಾನು ಹೋಗ್ತಾ ಇದ್ದೀನಿ. ಯಾರು ಬರ್ತಾರೆ ಅಂತ ಗೊತ್ತಾ? ಬೇಗ ಬೇಗ ಹೋಗೋಣ ಬಾ. ಸೊ ನೀವು ಎಲ್ಲರೂ ಮರಿಬೇಡಿ. ಆಗ್ತಿದ್ದೀರಾ? ನಿಮ್ಗೆ ಗೊತ್ತಿಲ್ವಾ? ಏನು, ಎಲ್ಲಿಗೆ ಹೋಗ್ತಾ? ನೀವು ಬರ್ತಿದ್ದೀರಾ? ಓ ಇಲ್ವಾ, ನಾವು ಹೋಗ್ತಾ ಇದೀವಿ. ನಿಮಗೆ ಗೊತ್ತಿಲ್ವಾ ಯಾರು ಬರ್ತಿದ್ದಾರೆ ಅಂತ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ವಿದೇಶಿ ಗಣ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ವ್ಲಾಗ್ ಅಂತ ಹೇಳ್ಬೋದು. ಏನು ಕಂಪ್ಲೀಟ್ ಇನ್ಫಾರ್ಮೇಷನ್? ಯಾರು ಇವರೆಲ್ಲ ಬರ್ತೀರಾ, ನೀವು ಬರ್ತೀರಾ ನೀವು ಅಂತ ಕೇಳ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ನಮ್ಮ ಹೆಮ್ಮೆಯ ಮೆಲ್ಬೋರ್ನ್ ಕನ್ನಡ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದಾರೆ. ಸೊ ಕನ್ನಡ ರಾಜ್ಯೋತ್ಸವಕ್ಕೆ ಯಾರನ್ನಾದರೂ ಕರೆಸಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ಕನ್ನಡ ರಾಜ್ಯೋತ್ಸವದಲ್ಲಿ ಸ್ಪೆಷಲ್ ಪರ್ಸನ್ಸ್ ಬರ್ತಿದ್ದಾರೆ, ಸ್ಪೆಷಲ್ ವ್ಯಕ್ತಿಗಳು ಬರ್ತಿದ್ದಾರೆ. ಯಾರವರು ಸ್ಪೆಷಲ್ ವ್ಯಕ್ತಿಗಳು ಅಂತ ಎಲ್ರಿಗೂ ಕುತೂಹಲ ಇತ್ತು. ಸೊ ಈಗಾಗಲೇ ಎಷ್ಟೋ ಜನಕ್ಕೆ ಗೊತ್ತಾಗಿದೆ ಯಾರು ಆ ಸ್ಪೆಷಲ್ ಪರ್ಸನ್ ಅಂತ. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಸರಿ ಕನ್ನಡ ರಾಜ್ಯೋತ್ಸವ. ಈಗಾಗಲೇ ಸುಮಾರು ಜನಕ್ಕೆ ಗೊತ್ತಿದೆ ಯಾರು ಬರ್ತಿದ್ದಾರೆ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಅಂತ. ನಮ್ಮ ಹೆಮ್ಮೆಯ ಕನ್ನಡದ ನಟ, ನಮ್ಮ ಹೆಮ್ಮೆಯ ಕನ್ನಡದ ಗಾಯಕರು ಬರ್ತಿದ್ದಾರೆ, ಮತ್ತೆ ಕನ್ನಡದಲ್ಲಿ ಆಂಕರ್ ಮಾಡೋರು ಬರ್ತಿದ್ದಾರೆ. ಯಾರದು ಆಂಕರ್? ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಬರ್ತಿದ್ದಾರೆ. ಸೊ ಗಣೇಶ್ ಬರೋದು ತುಂಬಾನೇ ಖುಷಿಯಾದಂತ ವಿಷಯ. ಅವರು ತುಂಬಾ ದೇಶಗಳಿಗೆ ಹೋಗಿಲ್ಲ, ಆದ್ರೆ ಆಸ್ಟ್ರೇಲಿಯಾಗೆ ಬರಲಿಕ್ಕೆ ಒಪ್ಕೊಂಡು ಬರ್ತಿದ್ದಾರೆ. ಮತ್ತೆ ನಮ್ಮ ಹೆಮ್ಮೆಯ ಕನ್ನಡದ ಹುಡುಗಿ ಅನುಶ್ರೀ ಬರ್ತಿದ್ದಾರೆ. ತುಂಬಾನೇ ಖುಷಿ ಆಗುತ್ತೆ ಅವ್ರನ್ನ ನೋಡೋದಕ್ಕೆ. ನನಗಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನೀವೆಲ್ಲರೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಆ ಫಂಕ್ಷನ್ಗೆ ಯಾವಾಗ ಬರೋದು, ಎಲ್ಲಿ ಅಂತ ಎಲ್ಲ ನಿಮಗೆ ಈ ಬ್ಲಾಗಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. 11th ಅಂದ್ರೆ 11ನೇ ತಾರೀಕಿನ ನವೆಂಬರ್ ಸ್ಯಾಟರ್ಡೆ ಶನಿವಾರ ಬೀಳೋದು. ಸೊ ಸ್ಪ್ರಿಂಗ್ ವೇಲ್ ಟೌನ್ ಹಾಲ್ ಅಲ್ಲಿ ಈ ಫಂಕ್ಷನ್ ನಡೆಯುವಂಥದ್ದು. 3 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವೆಲ್ಲರೂ ತುಂಬಾನೇ ಕಾತುರದಿಂದ ಕಾಯ್ತಾ ಇದ್ದೀರಾ ಫಂಕ್ಷನ್ಗೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾವಂತೂ ತುಂಬಾನೇ ಇಷ್ಟಪಟ್ಟು ಅವ್ರನ್ನೆಲ್ಲ ಕರೆಸ್ತಾ ಇದ್ದೀವಿ. ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ. ಸೊ ಆ ಪ್ರೋಗ್ರಾಮ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಬೋದು. ಮತ್ತೆ ಇಲ್ಲಿ ನಾನು ನಿಮಗೆ ಬಾರ್ ಕೋಡ್ ಮತ್ತೆ ಎಲ್ಲಿರುತ್ತೆ ಫಂಕ್ಷನ್ ಅಂತ ಎಲ್ಲ ನಿಮಗೆ ಇಲ್ಲಿ ಸ್ನ್ಯಾಪ್ ಆಗ್ತಾ ಇದ್ದೀನಿ. ಸೊ ನೀವು ಅಲ್ಲಿ ನೋಡಿಕೊಂಡು ಬಾರ್ ಕೋಡ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನೀವು ಟಿಕೆಟ್ಸ್ನ ಬೈ ಮಾಡ್ಬೋದು. ಇಲ್ಲ ಅಂತಂದ್ರೆ ಅಲ್ಲಿ ಮೆಂಬರ್ಸ್ಗಳ ಹೆಸರಿರುತ್ತೆ, ಫೋನ್ ನಂಬರ್ಸ್ ಇರುತ್ತೆ. ಸೊ ಅವ್ರಿಗೂ ಕೂಡ ಫೋನ್ ಮಾಡಿ ನೀವು ಟಿಕೆಟ್ಸ್ನ ಬೈ ಮಾಡುವಂಥದ್ದು. ಸೊ ನಾವೆಲ್ಲರೂ ನಿಮ್ಮನ್ನ ನೋಡ್ಲಿಕ್ಕೆ ಕಾಯ್ತಾ ಇದ್ದೀವಿ ಫಂಕ್ಷನಲ್ಲಿ. ಮತ್ತೆ ಗಣೇಶ್ ಅವರಂತೂ ತುಂಬಾನೇ ಕಾತುರದಿಂದ ಕಾಯ್ತಾ ಇದ್ದಾರೆ ನಿಮ್ಮೆಲ್ಲರನ್ನು ಭೇಟಿಯಾಗಲಿಕ್ಕೆ. ಅನುಶ್ರೀ ಅವರು ಅಷ್ಟೇ ಭೇಟಿಯಾಗಲಿಕ್ಕೆ ಕಾಯ್ತಾ ಇದ್ದಾರೆ. ಮತ್ತೆ ಯಾವ ಗಾಯಕರು ಅಂತ ಹೇಳ್ತೀನಿ ನಿಮಗೆ, ಶಶಿಕಲಾ ಅವರು. ಸೊ ಹೆಮ್ಮೆಯ ಗಾಯಕಿ ಶಶಿಕಲಾನು ಬರ್ತಿದ್ದಾರೆ. ಸೊ ಅವರು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ. ಅವರೆಲ್ಲ ಒಂದು ಸಣ್ಣ ಸಣ್ಣ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಈ ವ್ಲಾಗ್ ಮುಖಾಂತರ ನೀವು ಆ ಮೆಸೇಜ್ ಎಲ್ಲ ನೋಡ್ಬೋದು ಅಂತ ಹೇಳ್ತೀನಿ. ಸೊ ನಿಮ್ಮೆಲ್ಲರೂ ನೋಡೋಕ್ಕೆ ಕಾಯ್ತಾ ಇರ್ತೀವಿ, ಬಂದು ಈ ಕನ್ನಡ ಪ್ರೋಗ್ರಾಮ್ನ ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊತೀನಿ. ಈ ಕ್ಷಣಕ್ಕೋಸ್ಕರ ಗಣೇಶರ ಅಭಿಮಾನಿಗಳು, ನಮ್ಮ ಕನ್ನಡಿಗರು ಎಷ್ಟು ಸಂಭ್ರಮದಿಂದ ಕಾಯ್ತಿದ್ದಾರೆ, ಎಷ್ಟು ಸಂಭ್ರಮದಿಂದ ವೆಯ್ಟ್ ಮಾಡ್ತಿದ್ದಾರೆ ಗಣೇಶ್ಗೋಸ್ಕರ, ಮತ್ತೆ ಅನುಶ್ರೀಗೋಸ್ಕರ, ನಮ್ಮ ಮೆಲ್ಬರ್ನ್ ಕನ್ನಡ ಸಂಘದ ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿದ್ದಾರೆ ಅಂತ ಎಲ್ಲ ನೀವು ಈ ಬ್ಲಾಗ್ ಅಲ್ಲಿ ನೋಡ್ಬೋದು. ಕೊನೆವರೆಗೂ ಈ ಬ್ಲಾಗ್ನ ನೋಡ್ತಾ ಇರಿ. ನಮಸ್ಕಾರ. ಕನ್ನಡ ರಾಜ್ಯೋತ್ಸವ ಪ್ರತಿಯೊಬ್ಬ ಕನ್ನಡಿಗರಿಗೂ ಹೆಮ್ಮೆಯ ಹಬ್ಬ. ನೀವು ಪ್ರಪಂಚದ ಯಾವುದೇ ಮೂಲದಲ್ಲಿರಿ, ಆಯಾ ಪ್ರದೇಶದ ಕನ್ನಡ ಸಂಘಗಳು ನಡೆಸುವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಪ್ಪದೇ ಹಾಜರಾಗಿ. ಕನ್ನಡ ಬರೀ ಭಾಷೆ ಅಲ್ಲ, ಅದೊಂದು ಭಾವನೆ. ಕನ್ನಡ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದೀವಿ. ಗಣೇಶ್ ಮತ್ತೆ ಆಂಕರ್ ಅನುಶ್ರೀ ಎಲ್ಲರೂ ಬರ್ತಾ ಇದ್ದಾರೆ, ಅದಕ್ಕೆ ಚೆನ್ನಾಗಿ ರೆಡಿ ಆಗ್ತಾ ಇರೋದು. ಸೊ ಹೋಗಿ ಅಲ್ಲಿ ಚೆನ್ನಾಗಿ ಮಜಾ ಮಾಡ್ಕೊಂಡ್ಬರೋಣ. ಓಕೆನಾ? ಬೇಗ ಬೇಗ ಹೋಗೋಣ ಬಾ. ಸೊ ನೀವು ಎಲ್ಲರೂ ಮರಿಬೇಡಿ, ದಯವಿಟ್ಟು ನವೆಂಬರ್ 11ನೇ ತಾರೀಕು ನಮ್ಮ ಮೆಲ್ಬರ್ನ್ ಕನ್ನಡ ಸಂಘದಿಂದ ಆಯೋಜಿಸ್ತಾ ಇರುವ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ದಯವಿಟ್ಟು ಬರಲೇಬೇಕು. ಬರ್ತೀರಲ್ವಾ? ಬನ್ನಿ, ಎಲ್ಲರೂ ಬಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ ಮಾಡಿ, ಅದು ಎಲ್ಲರೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಏನ್ ಮೇಡಮ್, ನೇಲ್ ಪಾಲಿಶ್ ಎಲ್ಲ ಜೋರಾಗಿ ಹಾಕೊಂತ ಇದ್ದೀರಾ? ಎಲ್ಲಿಗೆ ಪಯಣ? ನಾವು ಎಲ್ಲ ಹೋಗ್ತಾ ಇದ್ದೀನಿ. ಎಲ್ಲ ಹೋಗ್ತಾ ಇದ್ದೀರೋ? ಡ್ಯಾನ್ಸ್ ಕರ್ನಾಟಕ, ಡ್ಯಾನ್ಸ್ ಕರ್ನಾಟಕ, ಡ್ಯಾನ್ಸ್ ಕರ್ನಾಟಕ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಮೇಡಮ್? ನಾನು ಡ್ಯಾನ್ಸ್ ಕರ್ನಾಟಕಕ್ಕೆ ಹೋಗ್ತಾ ಇದ್ದೀನಿ. ಬಟ್ ನಾವು ಇಲ್ಲೇ ಆಸ್ಟ್ರೇಲಿಯಲ್ಲಿ ಕನ್ನಡ ಡ್ಯಾನ್ಸ್ ಕರ್ನಾಟಕ ಮಾಡ್ತಾ ಇದೀವಿ. ಬಿಕಾಸ್ ಅನುಶ್ರೀ ಬರ್ತಾರೆ ಇಲ್ಲಿಗೆ. ಬರ್ತಾವಳ ಅನುಶ್ರೀ? ವಾವ್, ನಿಂಗೆ ಇಷ್ಟ ಅನುಶ್ರೀ ಅಂದ್ರೆ. ಅನುಶ್ರೀ ಜೊತೆ ಯಾರು ಬರ್ತಾ ಇದ್ದಾರೆ? ಯಾರು ಬರ್ತಾರೆ ಅಂದ್ರೆ, ಈಗ ವ್ಲಾಗ್ ಅಲ್ಲಿ ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ. ಎಷ್ಟು ಅಂತ ತಲೆ ತಿಂತಾರಪ್ಪ ಜನ. ಬರಲ್ಲ ಅಂದ್ರು ಬಿಡಲ್ಲ, ಫೋನ್ ಮಾಡಿ ತಲೆ ತಿಂತಾರೆ. ಯಾರು? ಅನುಶ್ರೀ. ಯಾವ ಅನುಶ್ರೀ? ಆಂಕರ್ ಅನುಶ್ರೀ. ಅದೇ ನಮ್ಮ ಇದು ಮೆಲ್ಬರ್ನ್ ಕನ್ನಡ ಸಂಘ ಫಂಕ್ಷನ್ ಮಾಡ್ತಿದ್ರಲ್ಲ, ಇದು ಕನ್ನಡ ರಾಜ್ಯೋತ್ಸವ ಫಂಕ್ಷನ್. ಓಕೆ. ಆ ಫಂಕ್ಷನ್ ಬರ್ತಾವಲ್ಲ ಅನುಶ್ರೀ, ಗೋಲ್ಡನ್ ಸ್ಟಾರ್ ಗಣೇಶ್, ಆ ಫಂಕ್ಷನ್ಗೆ ಅದಕ್ಕೆ ಹೋಗಿ ನೋಡೋಣ. ಸರಿ ಸರಿ, ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ನಿಮ್ ತರ ಎಲ್ರು ಬನ್ನಿ, ಕನ್ನಡದವ್ರು ಎಲ್ಲರೂ ಬಂದು ಎಲ್ಲರೂ ಬರಬೇಕು, ಕನ್ನಡದವ್ರು ಬರಬೇಕು, ಫಂಕ್ಷನ್ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ಓಕೆ. ಅವಾಗ್ಲೇ ನಮ್ದೊಂದು ಲೆವೆಲ್ ಮೇಲೆ ಮೇಲೆ ಹೋಗ್ತಾ ಇರೋದು. ಮೇಲೆ ಹೋಗ್ತಾ ಹೋಯ್ತು, 100 ಅಡಿ ಹೋಯ್ತು, 150 ಅಡಿ ಹೋಯ್ತು, 200 ಅಡಿ ಹೋಯ್ತು, 250, 500, 600, 1000
ಇಲ್ಲೊತ್ತಾಡಬೇಕು. ಕನ್ನಡ ಬಾವುಟ ಮೇಲೆ ರಾರಾಜಿಸ್ತಾ ಇರ್ಬೇಕು. ಓಕೆ ಓಕೆ, ಜೈ ಕರ್ನಾಟಕ. ಕನ್ನಡ ಫಂಕ್ಷನ್ ಇದೆ, ನೀವು ಹೋಗ್ತಾ ಇದ್ದೀರಾ, ಎಲ್ಲರನ್ನೂ ಕರೀರಿ, ಎಲ್ಲರೂ ಬನ್ನಿ, ಎಲ್ಲರೂ ಪ್ರೋಗ್ರಾಮ್ನ ಯಶಸ್ವಿಯಾಗಿ ನಡೆಸ್ಕೊಡಿ. ಧನ್ಯವಾದಗಳು. ನೀವು ಬರ್ತಾ ಇದ್ದೀರಾ ಇಲ್ವಾ, ನಾನು ಹೋಗ್ತಾ ಇದ್ದೀನಿ. ನಮಸ್ಕಾರ ಮೆಲ್ಬರ್ನ್ ಕನ್ನಡ ಸಂಘ, ನಾನು ನಿಮ್ಮ ಗಣೇಶ್. ಇದೇ ನವಂಬರ್ 11 ತಾರೀಕು ನಾನು ಬರ್ತಾ ಇದ್ದೀನಿ ಮೆಲ್ಬರ್ನ್ಗೆ. ಅಲ್ಲಿ ಸ್ಪ್ರಿಂಗ್ ವೇಲ್ ಟೌನ್ ಹಾಲ್ ಸ್ಪ್ರಿಂಗ್ ವೇಲಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ನನಗೆ ಒಂದು ಸಂತೋಷ, ಉತ್ಸಾಹ, ಕುತೂಹಲ ಎಲ್ಲ ಇದೆ. ಯಾಕೆಂದರೆ ನಾನು ಹೆಚ್ಚು ಎಲ್ಲೂ ಹೋಗೋನಲ್ಲ, ಹೋಗಿಲ್ಲ ಕೂಡ ಜಾಸ್ತಿ, ಒಂದೆರಡು ಕಡೆ ಬಿಟ್ಟರೆ ಹೆಚ್ಚು ಎಲ್ಲೂ ಹೋಗಿಲ್ಲ. ಒಂದು ಉತ್ಸಾಹ, ಕುತೂಹಲ ಎಲ್ಲ ಇದೆ. ಸೊ ಭೇಟಿಯಾಗೋಣ ನವಂಬರ್ 11 ತಾರೀಕು ಸ್ಪ್ರಿಂಗ್ ವೇಲ್ ಟೌನ್ ಹಾಲಲ್ಲಿ, ಸ್ಪ್ರಿಂಗ್ ವೇಲ್ ಮೆಲ್ಬರ್ನಲ್ಲಿ. ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ ನಿಮ್ಮನ್ನು ಭೇಟಿಯಾಗೋಕ್ಕೆ. ನಮಸ್ಕಾರ. ನಮಸ್ಕಾರ ಪುನೀತ ಕನ್ನಡಿಗರೇ. ನವಂಬರ್ ತಿಂಗಳು ಅಂತಂದ್ರೆ ಕನ್ನಡಿಗರಿಗೆ ಒಂದು ಅಭಿಮಾನದ ತಿಂಗಳು, ಹೆಮ್ಮೆಯ ತಿಂಗಳು. ಯಾಕಂದ್ರೆ ನವಂಬರ್ ಅಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ಪ್ರತಿಯೊಬ್ಬ ಕನ್ನಡಿಗ ಬಹಳ ಹೆಮ್ಮೆಯಿಂದ ಆಚರಿಸ್ತಾರೆ. ಆದ್ರೆ ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನ ವಿಶೇಷವಾಗಿ ಆಚರಿಸೋದಕ್ಕೆ, ಆ ಕನ್ನಡ ರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ನಾನ್ ಬರ್ತಾ ಇದ್ದೀನಿ ಆಸ್ಟ್ರೇಲಿಯಾದ ಮೆಲ್ಬರ್ನ್ಗೆ. ಹೌದು, ಮೆಲ್ಬರ್ನ್ ಕನ್ನಡ ಸಂಘ ಈ ಬಾರಿಯ ಕನ್ನಡ ರಾಜ್ಯೋತ್ಸವವನ್ನ 11 ತಾರೀಕು ಸ್ಪ್ರಿಂಗ್ ವೇಲ್ ಟೌನ್ ಹಾಲ್ ಅಲ್ಲಿ ಎಲ್ಲಾ ಕನ್ನಡಿಗರ ಜೊತೆ ಅದ್ಭುತವಾಗಿ ಆಚರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬರ್ತಾ ಇದ್ದಾರೆ, ಹಾಗೇನೆ ನಮ್ಮ ಕನ್ನಡದ ಹೆಮ್ಮೆಯ ಗಾಯಕಿಯಾದಂತಹ ಶಶಿಕಲಾ ಅವರು ಇರ್ತಾರೆ. ಇದೆಲ್ಲದರ ಜೊತೆಗೆ ನಾನ್ ನಿಮ್ ಜೊತೆ ಇರ್ತೀನಿ. ವಿಶೇಷವಾಗಿ ನಿಮ್ಮೆಲ್ಲರನ್ನ ಅಲ್ಲಿ ಭೇಟಿ ಮಾಡೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಸೊ ತಾವೆಲ್ಲರೂ ನವಂಬರ್ 11 ತಾರೀಕು ತಪ್ಪದೆ ಸ್ಪ್ರಿಂಗ್ ವೇಲ್ ಟೌನ್ ಹಾಲ್ಗೆ ಬರಬೇಕು. ಸಿಗೋಣ, ನಮಸ್ತೆ. ಮೆಲ್ಬರ್ನ್ನ ಪ್ರೀತಿಯ ಕನ್ನಡಿಗರಿಗೆ ಗಾಯಕಿ ಶಶಿಕಲಾ ಸುನಿಲ್ ಮಾಡುವ ನಮಸ್ಕಾರಗಳು. ಸೊ ನಾನ್ ಬರ್ತಾ ಇದ್ದೀನಿ ನಿಮ್ಮ ಮೆಲ್ಬರ್ನ್ ಸಿಟಿಗೆ. ಇದೇ ನವಂಬರ್ 11 ತಾರೀಕು ನಿಮ್ಮೆಲ್ಲರೊಟ್ಟಿಗೆ ಸೇರಿ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿಯನ್ನ ಮ್ಯೂಸಿಕಲ್ ಆಗಿ ಸೆಲೆಬ್ರೇಟ್ ಮಾಡೋದಕ್ಕೆ. ಸೊ ನೀವು, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಬನ್ನಿ. ಸೊ ಸಿಗೋಣ ಸ್ಪ್ರಿಂಗ್ ವೇಲ್ ಟೌನ್ ಹಾಲ್ ಇದೇ ನವೆಂಬರ್ 11 ತಾರೀಕು. ಥ್ಯಾಂಕ್ ಯು. ಇನ್ನು ಯಾರ ಟಿಕೆಟ್ಸ್ ಬೈ ಮಾಡಿಲ್ಲ, ದಯವಿಟ್ಟು ಈಗೇನೆ ಆ ಬಾರ್ ಕೋಡ್ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಬೋದು, ಟಿಕೆಟ್ಸ್ನ ಬೈ ಮಾಡ್ಬೋದು. ಇಲ್ಲ ಅಂತಂದರೆ ಆ ಮೆಂಬರ್ಸ್ಗಳ ನಂಬರ್ ಇರುತ್ತೆ, ಸೊ ನಂಬರ್ಸ್ ಕಲೆಕ್ಟ್ ಮಾಡಿಕೊಂಡು ನೀವು ಫೋನ್ ಕೂಡ ಮಾಡಿ ಟಿಕೆಟ್ಸ್ನ ಕಲೆಕ್ಟ್ ಮಾಡ್ಕೋಬೋದು. ಸೊ ಇನ್ನೂ ಯಾಕೆ ತಡ, ಬನ್ನಿ ನಮ್ಮ ಕನ್ನಡದ ಸಮಾರಂಭಕ್ಕೆ ಅಂತ ಹೇಳ್ತಾ, ನಮ್ಮ ಕನ್ನಡ ರಾಜ್ಯೋತ್ಸವನ ನಾವೆಲ್ಲರೂ ಸೇರಿ ಸಂಭ್ರಮದಿಂದ ಆಚರಿಸೋಣ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡೋ ಟೈಮ್. ಸೊ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿನಿ, ಶೇರ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ, ಸೊ ಅವರು ಈ ಕನ್ನಡ ಸಂಘದ ಕನ್ನಡ ರಾಜ್ಯೋತ್ಸವನದಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.